ರೆ ವೆಲ್ಕಮ್ ಟು ಎಸ್ಪಿಚನ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಹತ್ತು ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಇದ್ವಿ ಈ ಒಂದು ಹತ್ತು ಸಾಲಿನ ಪುಟ್ಟ ಪ್ರಬಂಧ ಇಷ್ಟು ಆಯ್ತಾ ಇಷ್ಟಾದರೆ ಒಂದು ಲೈಕ್ ನೀಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ಬರು ವಿಚಾರಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದ್ರೆ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ಹೇಮರೆಡ್ಡಿ ಹೇಮರೆಡ್ಡಿ ಮಲ್ಲಮ್ಮನವರು ಮಲ್ಲಮ್ಮನವರು ಐದು ನೂರು ವರ್ಷಗಳ ಹಿಂದೆ ಐದು ನೂರು ವರ್ಷಗಳ ಹಿಂದೆ ಜೀವಿಸಿದ್ದರು ಮತ್ತೊಮ್ಮೆ ನೋಡಿ ಹೇಮರೆಡ್ಡಿ ಮಲ್ಲಮ್ಮನವರು ಐದು ನೂರು ವರ್ಷಗಳ ಹಿಂದೆ ಜೀವಿಸಿದ್ದರು ಎರಡನೇ ಪಾಯಿಂಟ್ ಅವರು ಶ್ರೀಶೈಲದ ಸಮೀಪವಿರುವ 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 ರಾಮಪುರಂನಲ್ಲಿ ರಾಮಪುರಂನಲ್ಲಿ ಜನಿಸಿದರು ಜನಿಸಿದರು ಮೂರನೇ ಪಾಯಿಂಟ್ ಅವರ ತಂದೆ ನಾಗಿರೆಡ್ಡಿ ತಾಯಿ ಗೌರಮ್ಮ ಮತ್ತೊಮ್ಮೆ ಅವರ ತಂದೆ ನಾಗಿರೆಡ್ಡಿ ತಾಯಿ ಗೌರಮ್ಮ ನಾಲ್ಕನೇ ಪಾಯಿಂಟ್ ಅವರು ಮಲ್ಲಿಕಾರ್ಜುನನ ಕೃಪೆಯಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಅಂತೇಳಿ ಸರಿನಾ ಮಲ್ಲಿಕಾರ್ಜುನನ ಕೃಪೆಯಿಂದ ಜನಿಸಿದ ಕಾರಣ ಮಲ್ಲಮ್ಮ ಮಲ್ಲಿಕಾರ್ಜುನ ಹೇಗೋ ಮಲ್ಲಮ್ಮ ಅಂತೇಳಿ ಹೆಸರಿಟ್ಟರು ಮಲ್ಲಮ್ಮ ಎಂದು ಹೆಸರಿಟ್ಟರು ಮತ್ತೊಮ್ಮೆ ನೋಡಿ ಅವರು ಮಲ್ಲಿಕಾರ್ಜುನನ ಕೃಪೆಯಿಂದ ಜನಿಸಿದ ಕಾರಣ ಮಲ್ಲಮ್ಮ ಮಲ್ಲಮ್ಮ ಎಂದು ಹೆಸರಿಟ್ಟರು ಐದನೇ ಪಾಯಿಂಟ್ ಅವರು ಮಲ್ಲಿಕಾರ್ಜುನನ ಆರಾಧನೆ ಆರಾಧನೆ ಮಾಡುತ್ತಾ ಬೆಳೆದರು ಮತ್ತೊಮ್ಮೆ ನೋಡಿ ಅವರು ಮಲ್ಲಿಕಾರ್ಜುನ ಆರಾಧನೆ ಮಾಡುತ್ತಾ ಬೆಳೆದರು ಆರನೇ ಪಾಯಿಂಟ್ ಮಲ್ಲಮ್ಮನವರನ್ನು ಮಲ್ಲಮ್ಮನವರನ್ನು ಹುಚ್ಚ ಅಥವಾ ದಡ್ಡನಾಗಿರತಕ್ಕಂಥ ಹೇಳಿ ಓಕೆ ದಡ್ಡನಾಗಿರುವ ದಡ್ಡನಾದ ಅಥವಾ ಹುಚ್ಚನಾದ ಭರಮರೆಡ್ಡಿಗೆ ಕೊಟ್ಟು ಡಿಗೆ ಕೊಟ್ಟು ವಿವಾಹ ಮಾಡಿದರು ಮತ್ತು ನೋಡಿ ಮಲ್ಲಮ್ಮನವರನ್ನು ದಡ್ಡನಾದ ಭರಮರೆಡ್ಡಿಗೆ ಕೊಟ್ಟು ವಿವಾಹ ಮಾಡಿದರು ಏಳನೇ ಪಾಯಿಂಟ್ ಅವರ ಮಾವ ಹೇಮರೆಡ್ಡಿ ಮಲ್ಲಮ್ಮನವರ ಮಾವ ಹೇಮರೆಡ್ಡಿ ಅತ್ತೆ ಭದ್ರಮ್ಮ ಅತ್ತೆ ಭದ್ರಮ್ಮ ಹಾಗೂ ಮೈದುನ ವೇಮನ 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 ಉದ್ಧಾರ ಮಾಡಿದ ಮಲ್ಲಮ್ಮ ಓಕೆನಾ ಮೈದುನ ವೇಮನ ವೇಮನನ ಉದ್ಧಾರ ಮಾಡಿದರೆ ಯಾರು ಮಲ್ಲಮ್ಮನೆ ಮಹಾ ಸನ್ಯಾಸಿ ಆಗ್ತಾನೆ ಮುಂದೆ ವಿರಕ್ತಿಯಾಗಿ ಸನ್ಯಾಸಿ ಹೊಂದ್ತಾನೆ ಓಕೆ ರೈಟ್ ಎಣ್ಣೆ ಪಾಯಿಂಟ್ ನೋಡಿ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಕುಲ ಧರ್ಮದ ಉದ್ಧಾರ ಮಾಡಿದ್ದಾರೆ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಕುಲ ಧರ್ಮದ ಉದ್ಧಾರ ಮಾಡಿದ್ದಾರೆ ಎಂದು ಶಿಶುನಾಳ ಶರೀಫರು ಶರೀಫರ ಗೀತೆಯಲ್ಲಿ ಕಾಣಬಹುದು ಶಿಶುನಾಳ ಶರೀಫರು ಅಂತ ಹೇಳಬಹುದು ಇಲ್ಲಿ ಓಕೆನಾ ಷರೀಫರ ಗೀತೆಯಲ್ಲಿ ಕಾಣಬಹುದು ಓಕೆ ಒಂಬತ್ತನೇ ಪಾಯಿಂಟ್ ಅವರ ಅತ್ತೆ ನೆಗಣಿಯರು ಅತ್ತೆ ನೆಗಣ್ಣಿಯರು ಕಾಟ ಕೊಟ್ಟರು ಕಾಟ ಕೊಟ್ಟರು ಹಿಂಸೆ ಮಾಡಿದರು ಕಾಟ ಕೊಟ್ಟರು ಶಿವನ ಆರಾಧನೆಯನ್ನು ಬಿಡಲಿಲ್ಲ ಅಥವಾ ಮಲ್ಲಿಕಾರ್ಜುನ ಆರಾಧನೆಯನ್ನು ಬಿಡಲಿಲ್ಲ ಅಂತ ನೀವು ಇಲ್ಲಿ ಬರಿಬೋದು ಓಕೆ ರೈಟ್ ಹತ್ತನೇ ಪಾಯಿಂಟ್ ನೋಡಿ ಅವರು ಸಂಸಾರ ತ್ಯಜಿಸಿ ಸಂಸಾರ ತ್ಯಜಿಸಿ ಶ್ರೀಶೈಲದಲ್ಲಿ ಶ್ರೀಶೈಲದಲ್ಲಿ ಐಕ್ಯರಾದರು ಐಕ್ಯರಾದರು ಹಾಗೂ ಇಂದು ಮಲ್ಲಿಕಾರ್ಜುನನ ದೇವಸ್ಥಾನದ ದೇವಸ್ಥಾ ಮಲ್ಲಿಕಾರ್ಜುನ ದೇವಸ್ಥಾನದ ಅರ್ಧ ಕಿಲೋಮೀಟರ್ ಕಿಲೋಮೀಟರ್ ದೂರದಲ್ಲಿ ದೂರದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನವನ್ನು ನೋಡಬಹುದು ಮತ್ತು ನೋಡಿ ಅವರು ಸಂಸಾರ ತರಿಸಿ ಶ್ರೀಶೈಲದಲ್ಲಿ ಐಕ್ಯರಾದರು ಹಾಗೂ ಇಂದು ಮಲ್ಲಿಕಾರ್ಜುನ ದೇವಸ್ಥಾನದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನವನ್ನು ನೋಡಬಹುದು ಓಕೆನಾ ರೈಟ್ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯಿತಾ ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ವಿಷಯ ಇನ್ನೊಬ್ಬರು ಚಾಲಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್